ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ರಾಯಚೂರಿನ ವಿವಿಧ ಕಡೆ ಅಬಕಾರಿ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲು ಅಕ್ರಮ ಮದ್ಯ ಮಾರಾಟ ಕೇಂದ್ರಗಳ ಮೇಲೆ ದಾಳಿ ನಡೆಸಿದ್ದಾರೆ. ಸಿಂಧನೂರಿನ ಎರಡು ಕಡೆ ಮತ್ತು ರಾಯಚೂರು ತಾಲೂಕಿನ ಎರಡು ಕಡೆ ದಾಳಿ ಮಾಡಿದ್ದು, ಅಕ್ರಮವಾಗಿ ಮನೆಯಲ್ಲಿ ಮಾರಾಟ ಮಾಡ್ತಾ ಇದ್ದ ಮದ್ಯವನ್ನು ವಶಕ್ಕೆ ಪಡೆಯಲಾಗಿದೆ. ಚುನಾವಣೆ ನೀತಿ ಸಂಹಿತೆ ಜಾರಿಯಾಗ್ತಾ ಇದ್ದಂತೆ ಅಕ್ರಮಕ್ಕೆ ಬ್ರೇಕ್ ಹಾಕಲು ಅಬಕಾರಿ ಇಲಾಖೆ ವಿಶೇಷ ತಂಡವನ್ನು ಬೇರೆ ರಚನೆ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಸ್ವಾಮಿ ನೀಡ್ತಾರೆ. ಶ್ರೀಕಾಂತ್ ಸ್ವಾಮಿ, ಎಲೆಕ್ಷನ್ ಡೇಟ್ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ರಾಯಚೂರಿನ ವಿವಿಧ ಕಡೆ ಅಬಕಾರಿ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಏನ್ ಸಿಗಬಹುದು? ಎಷ್ಟರ ಮಟ್ಟಿಗೆ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು? ಹೇಗೆ ನೀಲಕಂಠ ಸ್ವಾಮಿ? ವಿದ್ಯಾ, ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ನೀತಿ ಸಂಹಿತೆ ಜಾರಿಯಾಗ್ತಿದ್ದಂತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಡಿಸಿ ಡಾಕ್ಟರ್ ಬಗಾದಿ ಗೌತಮ್ ಅವರು ಎಲ್ಲಾ ಇಲಾಖೆಗಳನ್ನ ಸೇರಿಸಿ ಮೀಟಿಂಗ್ ಮಾಡಿ ಎಲ್ಲಾ ತಂಡಗಳನ್ನ ವಿವಿಧ ತಂಡಗಳನ್ನ ರಚಿಸಿರ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಇಲಾಖೆಗಳಲ್ಲೂ ಕೂಡ ಒಂದು ರೀತಿಯಾಗಿ ವಿಶೇಷ ತಂಡಗಳನ್ನ ರಚಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಯಚೂರು ಗಡಿನಾಡು ಭಾಗ ಆಗಿರೋದ್ರಿಂದ ರಾಯಚೂರಿನಲ್ಲಿ ಅತಿ ಹೆಚ್ಚು ಅಕ್ರಮ ಮದ್ಯ ಮಾರಾಟ ಕೇಂದ್ರಗಳು ಇರ್ತಕ್ಕಂಥದ್ದು, ಅಂದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಮನೆಗಳಲ್ಲಿ ಇಟ್ಕೊಂಡು ಅಕ್ರಮವಾಗಿ ಮಾರಾಟ ಮಾಡ್ತಾರೆ. ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಅಂತ ಒಂದು ವಿಶೇಷ ತಂಡವನ್ನ ರಚಿಸಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಒಂದೇ ರಾತ್ರಿಯಲ್ಲಿ ನಾಲ್ಕು ಕಡೆ ಈ ಒಂದು ಅಕ್ರಮ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಲಕ್ಷಾಂತರ ಮದ್ಯಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಎರಡು ಕಡೆ, ಒಂದು ಆರ್ ಎಚ್ ಕ್ಯಾಂಪ್ 4 ನಲ್ಲಿ ಮತ್ತು ಸಿಂಧನೂರು ಹೊರವಲಯದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು, ಮತ್ತು ರಾಯಚೂರು ತಾಲೂಕಿನ ಎರಮರಸ್ ಮತ್ತು ದಂಡ್ ಗ್ರಾಮದಲ್ಲಿ ಮನೆಗಳಲ್ಲಿ ಅಕ್ರಮವಾಗಿ ಏನ್ ಮದ್ಯ ಮಾರಾಟ ಮಾಡ್ತಿರ್ತಾರೆ ಈ ಒಂದು ಅಡ್ಡೆಗಳ ಮೇಲೆ ದಾಳಿ ಮಾಡಿ ಸುಮಾರು ಲಕ್ಷಾಂತರ ರೂಪಾಯಿ 2 ಲಕ್ಷಕ್ಕೂ ಹೆಚ್ಚಿನ ಮದ್ಯವನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಆಗ್ಲೇ ಮತ್ತು ಎಲ್ಲಾ ಗ್ರಾಮಗಳಿಗೂ ಎಲ್ಲಾ ತಾಲೂಕುಗಳಿಗೂ ಈಗಾಗಲೇ ನೋಟಿಸ್ ಅನ್ನು ಕೂಡ ನೀಡಿರ್ತಕ್ಕಂಥದ್ದು, ಆಯಾ ತಹಶೀಲ್ದಾರ್ಗಳ ಮೂಲಕ ಅಲ್ಲಿ ಗ್ರಾಮಗಳಿಗೆ ದಂಗು ಹೊಡೆಸೋದ್ರ ಮೂಲಕ ಕೂಡ ಇಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವವರಿಗೆ ಒಂದು ಎಚ್ಚರಿಕೆಯನ್ನ ನೀಡ್ಬಿಟ್ಟು ಈಗಾಗಲೇ ಚುನಾವಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಿದ್ಧತೆಗಳನ್ನು ಇಲ್ಲಿನ ಜಿಲ್ಲಾಡಳಿತ ಮಾಡ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ವಿದ್ಯಾ, ಫೈನ್, ಧನ್ಯವಾದ ನೀಲಕಂಠ ಸ್ವಾಮಿ ತಮ್ಮ ಮಾಹಿತಿಗೆ.